ನೋಡಿ ನಮ್ಮಲ್ಲಿ ಅಂದ್ರೆ ನಮ್ಮ ರಾಜ್ಯದಲ್ಲಿ ಎಷ್ಟೋ ಈ ವಸತಿ ಯೋಜನೆಗಳು ಇದಾವೆ ಅಂದ್ರೆ ಪ್ರಧಾನಮಂತ್ರಿ ವಸತಿ ಯೋಜನೆ ಆಗಿರಬಹುದು ಪಂಚಾಯತಿಯಿಂದ ಮನೆಗಳು ಅಲ್ಲಿ ಸ್ಯಾಂಕ್ಷನ್ ಆಗ್ತವೆ ಅಂದ್ರೆ ಆ ಮನೆಗಳು ಎಷ್ಟು ಸಮರ್ಪಕವಾಗಿದೆ ಎಷ್ಟು ವರ್ಷಕ್ಕೆ ಬಿದ್ದು ಹೋಗ್ತವೆ ಅನ್ನೋ ಚಿಂತೆ ಮಾಡಬೇಕು ಸರ್ಕಾರದಿಂದ ಮನೆ ಕೊಡ್ತಾರೆ ಕಟ್ಟಿಸ್ಕೊಡ್ತಾರೆ ಜಾಗ ಕೊಡ್ತಾರೆ ಕಟ್ಟಿಸ್ಕೊಡ್ತಾರೆ ಆದರೆ ಅವು ಗುಣಮಟ್ಟದ ಯೋಗ್ಯ ಅದರಲ್ಲಿ ಬದುಕಲಿಕ್ಕೆ ಯೋಗ್ಯವಾಗಿದಾವ ಅವು ವಾಸ ಮಾಡಲಿಕ್ಕೆ ಆಗುತ್ತಾ ಮೂಲಭೂತ ಸೌಲಭ್ಯಗಳು ಇದಾವ ಹಾಗಾಗಿ ಜನ ಆ ಸಂದರ್ಭದಲ್ಲಿ ಓ ಸರ್ಕಾರ ಮನೆ ಕೊಡ್ತಾ ಇದೆ ಅಂತಪ್ಪ ಪಂಚಾಯತಿಯಿಂದ ಶಾಸಕರ ಅನುದಾನದಿಂದ ಈ ರೀತಿಯಾಗಿ ಖುಷಿಯಿಂದ ಸ್ವೀಕರಿಸ್ತೀರಿ ಆದರೆ ಹಂತ ಹಂತವಾಗಿ ಗೊತ್ತಾಗುತ್ತೆ ಆಮೇಲೆ ಇವರೆಲ್ಲ ಕೊಟ್ಟಿದ್ದು ಬರೀ ವೇಸ್ಟ್ ಅಂತ ಹೇಳಿ ನಮ್ಮಲ್ಲಿ ಬಹಳ ಉದಾಹರಣೆಗಳು ಇದಾವೆ ಅಂತದರಲ್ಲಿ ಯಾಕಂತ ಹೇಳಿದ್ರೆ ಈಗ ನೋಡಿ ಸಾಕಷ್ಟು ಪ್ರದೇಶಗಳಲ್ಲಿ ಮಳೆ ಬಂದು ಪ್ರವಾಹ ಉಂಟಾಗಿ ಅಲ್ಲಿ ವಾಸ ಮಾಡಲಿಕ್ಕೆ ಜಾಗ ಇಲ್ಲದೆ ಅಥವಾ ಅದು ಮುಳುಗಡೆಯಾಗಿ ಬೇರೆ ಕಡೆ ಒಂದು ಊರು ನಿರ್ಮಾಣ ಮಾಡಿ ಅಥವಾ ಒಂದು ಸ್ವಲ್ಪ ಒಂದು 16 ಎಕರೆ ಜಮೀನು ಸರ್ಕಾರ ಕೊಟ್ಟು ಅವರಿಗೆ ಏನೋ ಕೊಡ್ತೀವಿ ಅಂತ ಹೇಳ್ತಾರೆ ಆದರೆ ಇವು ಕೇವಲ ಮಾತಿಗಷ್ಟೇ ಸೀಮಿತವಾಗ್ತಾ ಇದ್ದಾವೆ ಯಾಕಂತ ಹೇಳಿದ್ರೆ ಅಲ್ಲಿ ಕುಡಿಯೋಕೆ ನೀರು ಓಡಾಡೋಕೆ ರಸ್ತೆ ಶಾಲಾ ಮಕ್ಕಳಿಗೆ ಹೋಗೋಕೆ ವ್ಯವಸ್ಥೆಗಳು ಇದ್ಯಾವುದು ಕೂಡ ಸಿಗತಾ ಇಲ್ಲ ಅಂದ್ರೆ ಮನೆಗಳು ಬೀಳುವಂತ ಅಂತಕ್ಕೆ ಹೋಗ್ತಾ ಇದ್ದಾವೆ ಇದು ಒಂದು ಉದಾಹರಣೆ ಕೊಡ್ತಾ ಇಲ್ಲ ಜನದಲ್ಲಿ ಸಾಕಷ್ಟು ಸುದ್ದಿಗಳನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗಿದ್ದೀವಿ ಬಟ್ ಇದೇ ತರದ ಸುದ್ದಿ ಮತ್ತೊಂದು ಇದೆ ಅದರಲ್ಲೂ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಯಾವ ರೀತಿಯಾಗಿ ಮನೆಗಳನ್ನು ಕಟ್ಟಿಕೊಡಲಾಗಿತ್ತು ಈಗ ಅವುಗಳ ಪರಿಸ್ಥಿತಿ ಹೇಗಿದೆ ಅಂದ್ರೆ ಒಂದು ಮನೆ ಗುಣಮಟ್ಟ ಏನ್ರಿ ಎಷ್ಟು ವರ್ಷ ಒಂದು ಮನೆ 10 ವರ್ಷನ 15 ವರ್ಷನ ಅಂತ ಪರಿಸ್ಥಿತಿ ಈಗ ಪುನರ್ವಸತಿ ನೆಪದಲ್ಲಿ ಕಳಪೆ ಮನೆಗಳನ್ನು ನಿರ್ಮಾಣ ಮಾಡಲಾಗಿದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಿರ್ಮಾಣವಾಗಿದಂತ ಮನೆಗಳಿವು ನೆರೆಹಾವಳಿ ಸಂತ್ರಸ್ತರಿಗೆ ಇನ್ನೂ ಸಿಕ್ಕಿಲ್ಲ ಕನಿಷ್ಠ ಮೂಲಭೂತ ಸೌಕರ್ಯ 2009 ರಲ್ಲಿ ನೆರೆಹಾವಳಿಗೆ ತುತ್ತಾಗಿತ್ತು ಈ ಗ್ರಾಮ ಆ ಗ್ರಾಮಸ್ಥರಿಗೆ ನೆಮ್ಮದಿ ಸಿಕ್ಕಿಲ್ಲ ಇದು ಬಾಗಲಕೋಟೆಯ ಹುನಗುಂದ ತಾಲೂಕಿನ ಕಮತಗಿ ಗ್ರಾಮಸ್ಥರ ಪರಿಸ್ಥಿತಿ ಕಳಪೆ ಮನೆ ನಿರ್ಮಾಣ ಹಿನ್ನೆಲೆ ಸ್ಥಳಾಂತರವಾದಂತ ಗ್ರಾಮಕ್ಕೆ ಜನ ಬರತಾನೆ ಇಲ್ಲ ಏ ಸುಮ್ಮನೆ ಅಲ್ಲಿ ಹೋಗಿ ಯಾಕೆ ಇರೋ ಮನೆನೇ ಓಕೆ ಮಳೆ ಇಲ್ಲದೆ ಇದ್ದಾಗ ಆರಾಮಾಗಿರ್ತೀವಿ ಬೆಚ್ಚಗಿರ್ತೀವಿ ಅಲ್ಲಿ ಹೋಗಿ ವಿಷಜಂತುಗಳು ಹಾವು ಚೇಳು ರಸ್ತೆ ಇಲ್ಲ ಕುಡಿಯೋಕೆ ನೀರಿಲ್ಲ ಅಲ್ಲಿ ಹೋಗಿ ಏನು ಮಾಡೋಣ ಕತ್ತಲಲ್ಲಿ ಕರೆಂಟ್ ಇಲ್ಲ ಇನ್ನು ಸೋರ್ತಿರುವಂತ ಮನೆಗಳಲ್ಲೇ ವಾಸ ಮಾಡುತ್ತಿದ್ದಾರೆ ನೆರೆ ಸಂತ್ರಸ್ತರು ನೀರಿನ ವ್ಯವಸ್ಥೆ ಇಲ್ಲದೆ ವಿಷಜಂತುಗಳ ಭಯದಲ್ಲಿ ಪರದಾಡುತ್ತಿದ್ದಾರೆ ಜನ 200ಕ್ಕೂ ಅಧಿಕ ಮನೆಗಳ ಪೈಕಿ 100 ಕುಟುಂಬಗಳಿಗೆ ಮಾತ್ರ ಹಕ್ಕುಪತ್ರವನ್ನ ವಿತರಿಸಲಾಗಿದೆ 200 ಪುನರ್ವಸತಿ ಮನೆಗಳ ಪೈಕಿ 30 ಕುಟುಂಬಗಳು ಮಾತ್ರ ವಾಸ ಮಾಡುತ್ತಾ ಇದ್ದಾವೆ ನೋಡಿ 200ಕ್ಕೂ ಅಧಿಕ ಮನೆಗಳು ಇದಾವೆ 100 ಕುಟುಂಬಗಳಿಗೆ ಮಾತ್ರ ಹಕ್ಕುಪತ್ರ ಕೊಟ್ಟಿದ್ದಾರೆ 200 ಕೊಟ್ಟಿಲ್ಲ 30 ಕುಟುಂಬಗಳು ಮಾತ್ರ ವಾಸ ಇದ್ದಾವೆ ಬರೋಬ್ಬರಿ 14 ವರ್ಷಗಳಿಂದ ಪಾಳು ಬಿದ್ದಿದ್ದಾವೆ ಪುನರ್ವಸತಿ ಕೇಂದ್ರಗಳು ಅಂದ್ರೆ ಮನೆಗಳು ಮೂಲಭೂತ ಸೌಕರ್ಯ ಕಲ್ಪಿಸೋಕೆ ಗ್ರಾಮಕ್ಕೆ ಬರ್ತೀವಿ ಅಂತಾರೆ ಸಂತ್ರಸ್ತರು ಆದರೆ ಸೌಕರ್ಯ ಕಲ್ಪಿಸಲು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ಮಾಡುತ್ತಾ ಇದ್ದಾರೆ ಹಾಗಾದ್ರೆ ಸದ್ಯಕ್ಕೆ ಈ ಕಮತಗಿ ಗ್ರಾಮದಲ್ಲಿ ಪುನರ್ವಸತಿ ಮನೆಗಳನ್ನು ಏನು ಕಟ್ಟಿಕೊಟ್ಟಿದ್ರಲ್ವಾ ಹೇಗೆ ಅವು ಭೂತ ಬಂಗ್ಲೆಯಾಗಿ ಮಾರ್ಪಾಡಾಗಿದೆ ಅಲ್ಲಿ ಪರಿಸ್ಥಿತಿ ಹೇಗಿದೆ ನಮ್ಮ ಪ್ರತಿನಿಧಿ ಹಿರೇಮಠ್ ಒಂದು ವಾಕ್ತೂರು ನಡೆಸಿದ್ದಾರೆ ನೋಡೋಣ ಕಮತಗಿ ಗ್ರಾಮದ ಪುನರ್ವಸತಿ ಕೇಂದ್ರದಲ್ಲಿ ನಾನಿದ್ದೇನೆ ನೀವು ದೃಶ್ಯಾವಳಿಗಳಲ್ಲಿ ನೋಡಬಹುದು ಇಲ್ಲಿರತಕ್ಕಂತ ಪುನರ್ವಸತಿ ಕೇಂದ್ರವನ್ನ ಆಗಿನ ಹಿಂದಿನ ಕಾಲದಲ್ಲಿರತಕ್ಕಂತ ಯಡಿಯೂರಪ್ಪನವರು ಸಂತ್ರಸ್ತರಿಗಾಗಿ ಪುನರ್ವಸತಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ದಾರೆ ಪುನರ್ವಸತಿ ಕೇಂದ್ರಕ್ಕೆ ಸಾಕಷ್ಟು ಅನುದಾನಗಳನ್ನು ಮಾನ್ಯ ಆಗಿನ ಮುಖ್ಯಮಂತ್ರಿಗಳಾಗಿರತಕ್ಕಂತ ಯಡಿಯೂರಪ್ಪನವರು ಜನರಿಗೆ ಒಂದು ಅನುಕೂಲ ಆಗುವ ನಿಟ್ಟಿನಲ್ಲಿ ಇಂತ ನಿವೇಶನಗಳನ್ನು ಮಾಡಲಾಗಿತ್ತು ಆದರೆ ಈ ನಿವೇಶನಗಳನ್ನು ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಇಲ್ಲಿರತಕ್ಕಂತ ನಿವೇಶನಗಳನ್ನು ನೀವು ಕಟ್ಟಡಗಳನ್ನು ನೋಡಿದರೆ ಇಲ್ಲಿರತಕ್ಕಂತ ಕಟ್ಟಡಗಳ ಪರಿಸ್ಥಿತಿ ಯಾವ ರೀತಿಯಾಗಿದೆ ಪುನರ್ವಸತಿ ಕೇಂದ್ರಕ್ಕೆ ಸಾಕಷ್ಟು ಅನುದಾನಗಳನ್ನು ಮಾನ್ಯ ಮುಖ್ಯಮಂತ್ರಿಗಳಾಗಿರತಕ್ಕಂತ ಯಡಿಯೂರಪ್ಪನವರು ಜನರಿಗೆ ಅನುಕೂಲ ಆಗಲಿ ಇಲ್ಲಿರತಕ್ಕಂತ ನೆರೆ ಸಂತ್ರಸ್ತರು ಜೀವಕ್ಕೆ ಕುತ್ತು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಇಂಥ ನಿವೇಶನಗಳನ್ನು ಕಟ್ಟಿದ್ರು ಆದರೆ ನಿವೇಶನಗಳನ್ನು ಅತಿ ನೀವು ನೋಡಬಹುದು ನಿವೇಶನಗಳಲ್ಲಿ ಸಾಕಷ್ಟು ರೀತಿಯಾಗಿ ಇಲ್ಲಿರ್ತಕ್ಕಂಥ ಕಳಪೆ ಮಟ್ಟದ ಗುಣಮಟ್ಟದಲ್ಲಿರ್ತಕ್ಕಂಥ ನಿವೇಶನಗಳನ್ನು ಇಲ್ಲಿ ಕಟ್ಟಿರುವಂಥದ್ದು ಆದರೆ ಇಲ್ಲಿ ಕಳೆದ 10 ವರ್ಷಗಳಿಂದ ಕೂಡ ಇಲ್ಲಿರ್ತಕ್ಕಂಥ ನಿವೇಶನದಲ್ಲಿ ವಾಸ ಮಾಡಿರ್ತಕ್ಕಂಥ ಜನರು ಸಾಕಷ್ಟು ತಮ್ಮ
ನೋವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ನಿವೇಶನಗಳಲ್ಲಿ ಅವು ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಇಲ್ಲಿರ್ತಕ್ಕಂಥ ಕಟ್ಟಡಗಳಲ್ಲಿ ನೋಡ್ಬೋದು, ಅಲ್ಲಲ್ಲಿ ಜನರು ಕೂಡ ವಾಸ ಮಾಡ್ತಿರೋದು. ಇಲ್ಲಿರ್ತಕ್ಕಂಥ ಜನರಿಗೆ ಯಾವುದೇ ರೀತಿಯಾಗಿ ಮೂಲಭೂತ ಸೌಕರ್ಯಕ್ಕೆ ಇಲ್ಲಿ ಅಧಿಕಾರಿಗಳು ಭಾಳಷ್ಟು ಬೇಜವಾಬ್ದಾರಿಯಿಂದ ನಿರ್ಲಕ್ಷ್ಯತನವನ್ನು ಮಾಡಿರುವಂಥದ್ದು. ಯಾಕೆ ಇಂಥ ನಿರ್ಲಕ್ಷ್ಯತನ ಮಾಡಿದ್ದಾರೆ? ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಕಣ್ಮುಚ್ಕೊಂಡು ಕುಳಿತಿದ್ದಾರಾ? ಇಲ್ಲಿ ಜನಪ್ರತಿನಿಧಿಗಳಿಗೆ ಯಾಕೆ ಇತ್ತ ಕಡೆ ಗಮನ ಹರಿಸ್ತಾ ಇಲ್ಲ? ಇವು ನೀವು ದೃಶ್ಯಾವಳಿಗಳಲ್ಲಿ ನೋಡ್ಬೋದು. ಈ ನಿವೇಶನಗಳನ್ನು ನೋಡಿದರೆ ನಿಮಗೆ ಅರ್ಥ ಆಗತ್ತೆ. ಇಲ್ಲಿರ್ತಕ್ಕಂಥ ಜನರು ತಮ್ಮ ಜೀವನವನ್ನು ಕೈಯಲ್ಲಿ, ಜನರು ತಮ್ಮ ಜೀವನದ ಜೊತೆ ಆಟ ಆಡ್ತಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ತಮ್ಮ ಅಳಲನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ಮಕ್ಕಳನ್ನು ನೋಡ್ಬೋದು ನೀವು. ಈ ಭಾಗದಲ್ಲಿ ಇರ್ತಕ್ಕಂಥ ಜನರನ್ನು ತೋರಿಸ್ತಾ ಹೋಗ್ತೇನೆ. ನೀವು ದೃಶ್ಯಾವಳಿಗಳಲ್ಲಿ ಮನೆಗಳನ್ನು ಈಗಾಗಲೇ ನೋಡಿದ್ದೀರಿ. ಅಲ್ಲಿ ಆ ಕುಟುಂಬಗಳನ್ನು ನೋಡಿದರೆ ನಿಮಗೆ ಅರ್ಥ ಆಗತ್ತೆ. ಯಾಕೆ ಇಂಥ ಕುಟುಂಬದಲ್ಲಿರ್ತಕ್ಕಂಥ ಈ ಮಕ್ಕಳನ್ನು ನೋಡ್ಬೋದು ನೀವು ದೃಶ್ಯಾವಳಿಗಳಲ್ಲಿ. ಸಾಕಷ್ಟು ರೀತಿಯಾಗಿ ತಮ್ಮ ಮನೆಗಳ ಇಂಥ ಮನೆ ಕಳಪೆ ಮಟ್ಟದಲ್ಲಿರ್ತಕ್ಕಂಥ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇಲ್ಲಿ ಅನೈತಿಕ ಸ್ಥಾನಕ್ಕೂ ಕೂಡ ಈ ಪುನರ್ವಸತಿ ಕೇಂದ್ರ ಇಲ್ಲಿ ಅನೈತಿಕ ಸ್ಥಾನ ಆಗತ್ತೆ ಅಂತಕ್ಕಂಥ ಇಲ್ಲಿ ಜನರು ಕೂಡ ಆರೋಪ ಮಾಡ್ತಿರತಕ್ಕಂಥ ಮಾತು ಕೂಡ ಇಲ್ಲಿ ಕೇಳಿರುವಂಥದ್ದು. ಇಂಥ ದೃಶ್ಯಗಳನ್ನು ಟಿ ವಿ ಫೈ ಯಾವಾಗ ಇಂಥ ದೃಶ್ಯಗಳನ್ನು ತೋರಿಸ್ತಾ ಹೋಗ್ತಾ ಇದ್ದೇವೆ. ಟಿ ವಿ ಫೈ ವಿಸ್ತೃತ ಬೆನ್ನಲ್ಲಿ ಯಾವ ಅಧಿಕಾರಿಗಳು ಬರ್ತಾರೆ? ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಯಾಕೆ ಈ ಥರ ಆಗಿದೆ? ಇಲ್ಲಿರ್ತಕ್ಕಂಥ ನೀವು ನೋಡ್ಬೋದು ದೃಶ್ಯಾವಳಿಗಳಲ್ಲಿ ಇಲ್ಲಿರ್ತಕ್ಕಂಥ ಚರಂಡಿ ವ್ಯವಸ್ಥೆ ಕೂಡ ಇಲ್ಲ. ಇಲ್ಲಿ ನೀರಿನ ವ್ಯವಸ್ಥೆ ಕೂಡ ಸಂಪೂರ್ಣವಾಗಿ 8 ಅಥವಾ 10 ದಿನಗಳ ಬಳಿಕ ಬರುತ್ತೆ, ಅಥವಾ 2 ಅಥವಾ 3 ದಿನದಲ್ಲಿ ನೀರು ಬರುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಇರತಕ್ಕಂಥ ಗ್ರಾಮಸ್ಥರು ಹೇಳಿರುವಂಥದ್ದು. ಇಲ್ಲಿ ಕುಟುಂಬಸ್ಥರು ತಮ್ಮ ಮನದಾಳದ ಮಾತುಗಳನ್ನು ಹೇಳಿದ್ದಾರೆ. ಇಲ್ಲಿ ಜನಪ್ರತಿನಿಧಿಗಳು, ಅಧಿಕಾರಿಗಳು ಯಾರೂ ಬರ್ತಾ ಇಲ್ಲ ನಮ್ಮ ಕಡೆ. ಮತಕ್ಕಾಗಿ ಬರ್ತಾರೆ, ಹೋಗ್ತಾರೆ, ಮತ ಬಂದಾಗ ಬಂದು ಸಾಂತ್ವನಗಳನ್ನು ಹೇಳಿ ಮತ ಹಾಕಿಸ್ಕೋತಾರೆ, ಹೋಗ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿರುವಂಥದ್ದು. ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಕೂಡ ಕಾಣ್ತಿರುವಂಥದ್ದು. ಇದಿಷ್ಟು ಬಾಗಲಕೋಟೆಯಿಂದ ಗುರು ಹಿರೇಮಠ, ಟಿ ವಿ ಫೈವ್ ಕಾಡ. ಇನ್ನು ನೋಡಿದ್ರೆ ಅಲ್ಲಿ ವ್ಯವಸ್ಥೆ ಹೇಗಿದೆ ಅಂಥೇಳಿ, ಗಿಡಗಂಟೆಗಳೆಲ್ಲ ಬೆಳ್ಕೊಂಡ್ಬಿಟ್ಟಿವೆ, ಹಾವು ಚೇಳುಗಳು, ವಾಸಸ್ಥಾನ ಒಂದು ಒಂದು 100 ಮನೆ, ಅಲ್ಲಿ 1-2 ಮನೆಗಳು ಹೇಗೆ ಬದುಕೋಕ್ಕಾಗುತ್ತೆ? ಹಾಗಾಗಿನೇ ಅಲ್ಲಿನ ಜನ, ಅಲ್ಲಿ ಸಂತ್ರಸ್ತರು ಯಾವ ರೀತಿ ನೋವನ್ನು ಹೊರಹಾಕಿದ್ದಾರೆ, ನಮ್ಮ ಪ್ರತಿನಿಧಿ ಗುರು ಹಿರೇಮಠ್ ಮಾತನಾಡಿಸಿದ್ದಾರೆ, ಅವ್ರನ್ನ ನೋಡೋಣ. ಮತ್ತಿಗೆ ಗ್ರಾಮದ ಪುನರ್ವಸತಿ ಕೇಂದ್ರದಲ್ಲಿ ನಾನಿದ್ದೇನೆ. ಇಲ್ಲಿ ವಾಸ ಮಾಡುತ್ತಿರುವ ಕುಟುಂಬದವರನ್ನು ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡೋಣ. ಇಲ್ಲಿರ್ತಕ್ಕಂಥ ಚಿಕ್ಕ ಮಕ್ಕಳನ್ನು ಆಟ ಆಡಿಸ್ಕೊತೆ ಕುಂತಿರ್ತಕ್ಕಂಥ ತಾಯಿಯವರು ಕೂಡ ಇದ್ದಾರೆ. ತಮ್ಮ ಅಳಲನ್ನು ಯಾವ ರೀತಿಯಾಗಿ ಹೇಳ್ತಾರೆ ಅಂತಕ್ಕಂಥ ಮಾತನ್ನು ಕೇಳುವಂಥ ಪ್ರಯತ್ನವನ್ನು ಮಾಡ್ತೇನೆ. ಅಮ್ಮ ನಮಸ್ತೆ. ಏನಮ್ಮ ಇಲ್ಲಿ ಏನು ಪ್ರಾಬ್ಲಮ್ ಐತಮ್ಮ, ಹಿಂಗೆ ಈ ಪರಿಸ್ಥಿತಿ ಆಗೈತಿ ಇಲ್ಲಿ, ಯಾಕೆ ಹಿಂಗ? ಏನು ಹೇಳ್ಬೇಕ್ರಿ ಸರ್, ಎಲ್ಲರೂ ಹಿಂಗೆ ಬಂದು ಮಾಡಿ ಕೇಳ್ಕೊಂಡು ಹೋಗ್ತಾರೆ ರೀ. ಎಲ್ಲರೂ ಇಂಟಿಟ್ಟು ಮಕ್ಕಳು ಕಟ್ಕೊಂಡು ಬೀಳ್ತೀವಿ ರೀ ಇಲ್ಲಿ. ಹುಳ ಉಪ್ಪಡಿ ಜೀ ಅಂತೇಳಿ ಕತ್ಲಗದಲ್ಲೇ ಇಲ್ಲಿ ಬೀಳ್ತೀವಿ ರೀ. ಒಂದು ನೀರಿನ ಸಮಸ್ಯೆ ಇಲ್ಲ, ಒಂದು ಕರೆಂಟ್ ಸಲತೆ ಇಲ್ಲ, ಎಲ್ಲ ಕಡೆ ಸಮಸ್ಯೆ ಐತ್ರಿ. ಏನು ಮಾಡ್ಬೇಕ್ರಿ ನಾವು? ಇದ್ದಲ್ಲೇ ಜಗನು ಚಂದ ಇಲ್ರಿ, ನಮಗೆ ಮನೆಯೆಲ್ಲ ಬಿದ್ದುಬಿಟ್ಟಾವ. ಇಲ್ಲಿ ಬಂದಿರ್ಬೇಕಂದ್ರೆ ಈ ಸ್ಥಿತಿಯಲ್ಲಿ ಬಂದು ಅದೀವಿ ನಾವು. ಅಲ್ಲಮ್ಮ ಈಗ ನಿಮ್ಗ ಅವಾಗ ಪ್ರವಾಹ ಬಂದಾಗ ಅಲ್ಲಿ ಮನೆ ಹೆಂಗೈತೆ ಅಮ್ಮ? ಈಗ ಅಲ್ಲಿ ಮನೆನ ಬಿದ್ದಾವ್ರಿ ನಮ್ಮ, ಈಗ ಬಿದ್ದಲ್ಲೇ ನಾವು ಇಲ್ಲಿ ಬಂದು ಅದೀವಿ ರೀ. ಅದ್ರ ಸಂಬಂಧ ಮತ್ತೆ ಅಲ್ಲಿ ಸೊಲತ ಇಲ್ಲ ಇಲ್ಲಿ ಸೊಲತ ಇಲ್ಲ ಅಂತ ಜಗ ನಾವು ಬಡ್ರ ಅದೀವಿ ರೀ. ಎಲ್ಲಿ ಬಡಿ ಮನೆ ಬಡಿಗೆ ಕೊಡೋಷ್ಟು ಶಕ್ತಿ ಇಲ್ಲ ನಮಗೆ, ಅದಕ್ಕೆ ನಾವು ಇಲ್ಲಿ ಬಂದು ಅದೀವಿ ರೀ. ಇಲ್ಲಿ ಬಂದ್ರು ಯಾರು ಸಹಾಯ ಮಾಡೋರು ದಿಕ್ಕಿಲ್ರಿ. ಅಲ್ಲಮ್ಮ ಈಗ ನೀರು ಎಷ್ಟು ದಿನಕ್ಕೊಮ್ಮೆ ಬರ್ತಾವಮ್ಮ? 4 ದಿನಕ್ಕೊಮ್ಮೆ 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಬರ್ತಾರೆ. ಪ್ರಾಮೇ ಮೋಟ್ರ್ ಕೆಟ್ಟೈತಿ ಅದು ಕೆಟ್ಟೈತಿ ಅಂತೇಳಿ ಬಿಡುದಿಲ್ರಿ. ಒಂದು ವಾರ 4 ಗಂಟೆ ಹೋಕ್ಕಾವು. ಒಂದು ಪಂಚಾಯತಿಲಿಂತ್ರ ಒಂದು ಗಾಡಿ ತರಿಸ್ತಾರೆ, ಒಬ್ಬರು ಮನೆ ಮುಂದೆ ತರ್ಪಿಸಿ ಬಿಟ್ರೆ ಮುಗಿದು ಹೋತ್ರಿ. ಅಲ್ಲಿ ಅದಂತೂ ಇಲ್ಲ ಇಲ್ಲ ಅಂತ ಹೇಳೋದಲ್ರಿ. ಅಲ್ಲ ಈಗ ನೀವು ಮನೆ ನಿವೇಶನಗಳನ್ನು ಮಾಡಿದ್ದರಿಂದ ಎಷ್ಟು ದಿನಕ್ಕೆ ನಿಮಗೆ ಕೊಟ್ಟರಮ್ಮ ಈ ಮನೆಗಳನ್ನು? ಎಷ್ಟು ದಿನಕ್ಕೆ ಕೊಟ್ಟಾರನ್ರಿ? ನಮ್ಮ ಮನೆಯವ್ರಿಗೆ ಗೊತ್ತರಿ, ನಮಗೆ ಅಷ್ಟೊಂದು ಇದು ಅನಿಸ್ದಲ್ರಿ. ಬಂದು ಈಗ ನಾವು 2 ವರ್ಷ ಆತ್ರಿ. 8 ದಿನಕ್ಕೆ ಕೊಟ್ಟಾರಂದ್ರೆ ನಮ್ಮ ಮುತ್ತೆಗೋರಿಗೆ ಗೊತ್ತರಿ, ನಾವು ಅಲ್ಲೇ ಜೀತ ಇದ್ದೀವಿ ರೀ. ಈಗ ಬಂದು ಒಂದು 2 ವರ್ಷ ಆತ್ರಿ ನಾವು ಈ ಕಡೆ ಬಂದು ಮನೆ ಇರ್ಲಾರಕ್ರಿ. ಅಲ್ಲಮ್ಮ ಇಲ್ಲಿ ಕರೆಂಟದ ವ್ಯವಸ್ಥೆ ಐತಿ ಯಾವ ರೀತಿಯಾಗಿದೆ? ಇಲ್ಲಿ 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 ಜನರು ಏನಾದರೂ ಬರ್ತಾರ? ಇಲ್ಲಿ ಅಧಿಕಾರಿಗಳು ಬಂದು ನಿಮ್ಮನ್ನ ಮಾತಾಡಿಸುವಂತ ಪ್ರಯತ್ನ ಇಲ್ಲಿವರೆಗೆ ಮಾಡಿದ್ದಾರೆ? ಹಂಗೆ ಏನು ಮಾಡಿಲ್ರಿ ನಮಗೆ, ಏನು ಮಾಡಿಲ್ರಿ. ನಾವು ರೊಕ್ಕ ಖರ್ಚು ಮಾಡಿ ಕರೆಂಟ್ ಪರಂಟ್ ಸೊಲತೆ ಮಾಡ್ಕೊಂಡಿವ್ರಿ ನಾವು. ಅಂತದೇನು ಸೊಲತೆ ಮಾಡಿಕೊಟ್ಟಿಲ್ರಿ ಯಾರು, ನಮ್ಮ ಕಡೆ ಹೊಳೆ ಗಮನ ಮಾಡಿಲ್ರಿ.
ಇಲ್ಲಿರ್ತಕ್ಕಂತ ಗ್ರಾಮಸ್ಥರು ತಮ್ಮ ಅಳಲನ್ನು ವ್ಯಕ್ತಪಡಿಸಿಕೊಂಡಿದ್ದಾರೆ. ಜನಪ್ರತಿನಿಧಿಗಳು ಇಲ್ಲಿ ಯಾರೂ ಕೂಡ ಬಂದಿಲ್ಲ. ಇಲ್ಲಿ ನಮ್ಮ ಅಳಲನ್ನು ಕೇಳಲಿಕ್ಕೆ ಯಾವೊಬ್ಬ ಅಧಿಕಾರಿಗಳು ಬಂದಿಲ್ಲ. ಆದರೆ ಹೋಟ ಮಾತ್ರ ಕಂಪಲ್ಸರಿ ಕೇಳ್ತಾರೆ, ಬರ್ತಾರೆ, ಓಟ್ ಹಾಕಿಸ್ಕೊಂಡು ಹೋಗ್ತಾರೆ, ಆವಾಗ ಮಾತ್ರ ನಮ್ಮನ್ನು ನೋಡುವಂಥ ಪ್ರಯತ್ನ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿದರೆ ಇಲ್ಲಿರ್ತಕ್ಕಂಥ ಇನ್ನೋರ್ವ ಒಬ್ಬರು ಕುಟುಂಬಸ್ಥರಿದ್ದಾರೆ, ಅವರನ್ನು ಮಾತಾಡಿಸ್ತೇನೆ. ಸರ್ ನಮಸ್ಕಾರ. ಏನ್ರಿ ನಿಮ್ಮ ಹೆಸರೇನು? ಭೀಮ್ಸಿ ಪೂಜಾ. ಇಲ್ಲಿ ಎಷ್ಟು ವರ್ಷಗಳಿಂದ ನೀವು ವಾಸ ಮಾಡ್ತಾ ಇದ್ದೀರಾ? ಹೆಂಗೆ ಇದೆ ಇಲ್ಲಿ ಕತೆ? ಏನು ಯಾಕೆ ಇಂಥ ಪರಿಸ್ಥಿತಿ ಅಂತ ನಿಮ್ಗೆ? ಅವರು ನಮಗೆ ಕೊಟ್ಟಿದ್ರೆ ಏನಿದ್ರೆ ಒಂದು 10 ವರ್ಷ ಮುಂದೆ ನಮಗೆ ಹೊಳಿ ಮುಣಗದಾಗ ಕೊಟ್ಟಿದ್ರೆ ಅವು ಎಲ್ಲ ಸಜ್ಜಿಲ್ಲ ಅಂತೇಳಿ ಕೆಲವೊಂದು ನಮಗೆ ಹಕ್ಪತ್ರ ಕೊಲ್ಲಿಲ್ಲ, ನಮಗೆ ಇದ ಮನೆ ಅಂತೇಳಿ ಗುರುತಕ್ಕೂ ಕೊಲ್ಲಿಲ್ಲ, ಎಲ್ಲ ಹಾಳು ಬಿದ್ದಿಂದ ಕೊಟ್ಟಾರೆ ನಮಗೆ. ಅವನು ಎಲ್ಲ ಬಿದ್ದು ಎಲ್ಲ ಲೈಟು ರಸ್ತೆ ಎಲ್ಲ ಏನು ಇದ್ದಿದ್ದಿಲ್ಲ, ಎಲ್ಲ ಹಾಳು ಹೋಗಿದ್ರು ರೀ. ಅವಾಗ ಕೊಟ್ಟರು, ಮತ್ತೆ ಎರಡನೇ ಸಲ ಹೊಳಿ ಬಂದ ಮತ್ತೆ ಕೊಟ್ಟರೆ ಕೊಡ ನೆನೈತಿ, ಅವರು ಹಕ್ಪತ್ರ ಕೊಲ್ಲಿಲ್ಲ, ಹಿಂದ್ಗಡೆ ಬಂದು ಹಕ್ಪತ್ರ ಕೊಟ್ಟು ನಿಮ್ಮ ಮನೆ ಕೊಟ್ಟಿನ ಅಂತೇಳಿ ಹೇಳಿಬಿಟ್ರೆ ನಮ್ಮ ಮನೆ ಯಾವಾಗ ಹುಡುಕಾಡ್ಬೇಕಂದ್ರೆ ಹಕ್ಪತ್ರ ನಂಬರ್ ನೋಡ್ಕೊಂಡು ಅವಾಗ ಬಂದು ಇಲ್ಲಿ ಹುಡ್ಕೊಂಡು ಸ್ವಚ್ಛ ಮಾಡ್ಕೊಂಡು ನಾವು ಇಲ್ಲಿ ಜೀವನ ಸಾಗಿಸಾಕತ್ತೀವ್ರಿ. ಅಲ್ಲ ಸರ್, ಈಗ ಇಲ್ಲಿ ನೋಡಿದರೆ ಅರ್ಥ ಆಗತ್ತೆ. ಹೌದು, ಯಾಕಪ್ಪ ಅಂತಂದ್ರೆ ಇಲ್ಲಿ ಅನೈತಿಕ ಸ್ಥಾನಕ್ಕೂ ಕೂಡ ಇಲ್ಲಿ ಮಾದರಿಯಾಗುವಂಥ ಇದನ್ನು ನೋಡಿದರೆ ಅರ್ಥ ಆಗತ್ತೆ. ಇಲ್ಲಿ ಏನೇನು ನಡೀತೈತಿ? ಇಲ್ಲಿ ಇಲ್ಲಿ ಹುಡುಗರ್ದು ಮತ್ತು ನಾವು ಇಲ್ಲಿ ನಾವು ಇರೋದು ಇಷ್ಟು ಮನೆ ಒಳಗೆ ಒಂದು 5-6 ಜನದ್ರ ಅಷ್ಟು ಅದಿರಿ ನಾವು ಇಲ್ಲಿ. ರಾತ್ರಿ ಏನೈತಿ ಕುಡ್ಕೂರ್ದು ಭಾಳ ಕಿರಿಕಿರಿ ರೀ. ಮತ್ತು ಏನೈತಿ ಅದು ಆಗಿಂದ ಏನೈತಿ ಕರೆಂಟ್ ಒಂದು ಇರೋದಿಲ್ಲ, ಅದೊಂದು ಭಯ ನಮಗೆ ಉಳ್ಪುಡಿ ಈ ಭಾಳ ಪರಿಸ್ಥಿತಿ. ಕರೆಂಟ್ ಒಂದು ಸರಿಯಾಗಿಲ್ಲ, ಮತ್ತು ನೀರು ಕುಡಿಯೋಕೆ ನೀರು ಒಂದು 2 ದಿವ್ಸಕ್ಕೊಂಬರ್ತಾರೆ, ಒಂದು 2 ದಿವ್ಸಕ್ಕೊಂಬಿಟ್ಟಿರ್ತಾರೆ, ಅದು ನೀರಿಂದು ಸಮಸ್ಯೆ. ಮತ್ತು ಇಸ್ಪೇಟ್ ಆಡೋರು ಏನು ಮತ್ತು ಮನೆ ಕಾಲೇನದ್ವರು ವ್ಯರ್ಥ, ಯಾರು ಕೇಳೋರು ಅದಕ್ಕೆ ಯಾರು ಕೇಳೋಲ್ಲ. ಅದು ಯಾ ಇಸ್ಪೇಟ್ ಆಡೋರು ಬರ್ತಾರೆ, ಕುಡುಗರು ಬರ್ತಾರೆ, ಏನೇನೋ ಒಂದೊಂದು ನಮೂನೆಗಳನ್ನ ನಡೀತೇವ್ರು ಇಲ್ಲಿ. ರಾತ್ರಿ ನಮ್ಮ ಜೀವನ ರಗಡ್ ಕೇಳಿ ರಗಡ್ ಆಗಿಬಿಟ್ಟವ್ರು ಅವ್ರಿ, ಕೇಳೋರು ಯಾರು ಬರೋದಿಲ್ಲ ನಮ್ಮ. ಇಲ್ಲಿ ಕುಟುಂಬಸ್ಥರು ತಮ್ಮ ಮನದಾಳದ ಮಾತುಗಳನ್ನು ಹೇಳಿದ್ದಾರೆ. ಇಲ್ಲಿ ಜನಪ್ರತಿನಿಧಿಗಳು ಅಧಿಕಾರಿಗಳು ಯಾರೂ ಬರ್ತಾ ಇಲ್ಲ ನಮ್ಮ ಕಡೆ. ಮತಕ್ಕಾಗಿ ಬರ್ತಾರೆ ಹೋಗ್ತಾರೆ, ಮತ ಬಂದಾಗ ಬಂದು ಸಾಂತ್ವನಗಳನ್ನು ಹೇಳಿ ಮತ ಹಾಕಿಸ್ಕೋತಾರೆ ಹೋಗ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿರುವಂಥದ್ದು. ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಕೂಡ ಕಾಣ್ತಿರುವಂಥದ್ದು. ಇದಿಷ್ಟು ಬಾಗಲಕೋಟೆಯಿಂದ ಗುರು ಹಿರೇಮಠ, TV5 ಕನ್ನಡ. ನೋಡಿದ್ರಲ್ಲ ಅಲ್ಲಿನ ಅವ್ಯವಸ್ಥೆ ಹೇಗಿದೆ ಅಂತ ನಿಮ್ಗೆ ಗೊತ್ತಾಗಲಿ ಅಂತ ತೋರಿಸಿದ್ವಿ ಅಷ್ಟೇ. ಯಾಕಂತ ಹೇಳಿದ್ರೆ ಯಾರೂ ಕೂಡ ಅಲ್ಲಿ ಬದುಕೋಕೆ ಯೋಗ್ಯವಿಲ್ಲದಂತಹ ಪ್ರದೇಶಗಳು ಮನೆಗಳದು. ಏನು ಅಲ್ಲಿನ ಅಧಿಕಾರಿಗಳನ್ನು ಸಂಬಂಧಪಟ್ಟಂತಹ ಗ್ರಾಮಸ್ಥರನ್ನು ಮಾತನಾಡಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತೀವಿ. ನೋಡಿ, 2009ರಲ್ಲಿ ನೆರೆ ಹಾವಳಿ ಬಂದಿತ್ತು, ಅಲ್ಲಿ ಪ್ರವಾಹ ಬಂದಿತ್ತು, ಆ ಜನ ನೀರಿನಲ್ಲಿ ಮುಳುಗಿದ್ರು. ಅಂದರೆ ಅವ್ರ ಮನೆಗಳೆಲ್ಲವೂ ಕೂಡ ಪ್ರತಿ ಬಾರಿ ಮಳೆ ಬಂದಾಗ ಇದೇ ಪರಿಸ್ಥಿತಿಯಲ್ಲಾಗುತ್ತಾ ಅಂತ ಅವ್ರಿಗೊಂದು ಜಾಗ ಗುರುತು ಮಾಡಿ ಅವರಿಗೆಲ್ಲ ಮನೆ ಕಟ್ಟಿಸ್ಕೊಟ್ರು. ಈ ಬಗ್ಗೆ ಮಾತನಾಡಲಿಕ್ಕೆ ಲಕ್ಷ್ಮಣರಿದ್ದಾರೆ, ಪಟ್ಟಣ ಪಂಚಾಯತಿಯ ಸದಸ್ಯರು. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್, ಈಗ ತಮ್ಮ ವ್ಯಾಪ್ತಿಯಲ್ಲಿ ಬರುತ್ತಲ್ಲ ಇದು ಕಮತಿಗಿ ಗ್ರಾಮ? ಹೌದು ಸರ್. ಸರಿ, ಹೌದು. ಬಟ್ ಈಗ 2009ರಲ್ಲಿ ನೆರೆ ಹಾವಳಿ ಬಂತು, ಈಗ ಪ್ರತಿ ಬಾರಿ ಮಳೆ ಬಂದಾಗ ಸಮಸ್ಯೆ ಆಗುತ್ತೆ ಅಂತೇಳಿ ಇವ್ರಿಗೊಂದು ಸೂರನ್ನು ಕಲ್ಪಿಸಿ ಕೊಟ್ಟರು. ಆದರೆ ನಾವು ನೋಡ್ತಾ ಇದ್ದೀವಿ ಸರ್, ಒಂದು ಹಾವು ಚೇಳುಗಳಿಗೆ ಇಡಕ್ಕೆ ಬಿಟ್ಟರು ಜನರನ್ನ ಹೊರ ಕಳಿಸ್ಬೇಕು ಅಂತ ಅನಿಸ್ತಾ ಇದೆ ಅಲ್ಲಿ. ಹೌದು ಸರ್, ಅದೇ ರೀತಿ ಆಗಿದೆ ಸರ್. ಅಲ್ಲಿ ಪ್ರಾಬ್ಲಮ್ ಏನಂತ ಸರ್, 2009ರಲ್ಲಿ ಸರ್ ಫ್ಲಡ್ ಆದ್ಮೇಲೆ ಸರ್ ಅಲ್ಲಿ ಕೆಲವೊಂದು ಹಕ್ಕುಪತ್ರಗಳನ್ನ ಕೊಟ್ರು ಸರ್. ಕೊಟ್ರಪ್ಪ ಅಂತಂದ್ರೆ ಅಲ್ಲಿ ವಾಸ ಮಾಡಕ್ ಆಗ್ಲಾರದಂತ ಕಳಪೆ ಕಾಮಗಾರಿ ಸಂಪೂರ್ಣವಾಗಿ ಕಳಪೆ ಕಾಮಗಾರಿ ಸರ್ ಎಲ್ಲ ಆಸೆ ಮನೆಗಳು ಸರ್ ಅಲ್ಲಿ. ಹೌದು ಹೌದು ಹೌದು. ಮತ್ತೆ ಸರ್ ಅಲ್ಲಿ ಈಗ ಪ್ರತಿ ವರ್ಷ 1 ವರ್ಷ 2 ವರ್ಷ 3 ವರ್ಷ ಬಿಟ್ಟು ಫ್ಲಡ್ ಬರ್ತಾ ಇದೆ ಸರ್. ಯಾವಾಗ್ಲಾದ್ರೂ ಸರ್ ಅದು ಒಳ್ಳಿ ಹೆಸರನ್ನ ಮನೆಗಳು ಎಲ್ಲ ಸರ್ ಅಲ್ಲಿ. ಮತ್ತ ಅವಕ್ಕೆ ಸರ್ಕಾರದಿಂದ ಏನಾರ ಧನ ಸಹಾಯ ಸ್ವಲ್ಪ ಕೊಟ್ರಪ್ಪ ಅಂದ್ರೆ ಅನುಕೂಲ ಆಗುತ್ತೆ ಸರ್. ಅಲ್ಲಿ ಮತ್ತೆ ಆಸ್ರೆ ಮನೆ ಹಾಕ್ಸ್ಕೊಂಡು ಹೋದ್ರಪ್ಪ ಅಂದ್ರೆ ಸರ್ ಆಲ್ರೆಡಿ ಅವರು ಒಂದು ಆಸ್ರೆ ಮನೆ ಹಾಕ್ಸ್ಕೊಂಡ್ರಪ್ಪ ಅಂತಂದ್ರೆ ಅಲ್ಲಿ ಅವ್ರು ಆಸ್ರೆ ಮನೆ ಹಾಕ್ಸ್ಕೊಂಡು ಕೂತ್ರ ಸರ್ ಅಲ್ಲಿ ಬಿಲ್ ಬರಲ್ಲ ಸರ್, ಏನು ಬರೋದೇ ಇಲ್ಲ ಸರ್ ಅಲ್ಲಿ ಅವ್ರಿಗೆ. ಅದಕ್ಕೆ ನಿಮ್ಮಿಂದ ನಾವೊಂದು ಕೇಳ್ಕೊಳ್ಳೋದು ಏನಪ್ಪ ಅಂತಂದ್ರೆ ಸಾಕಷ್ಟು ಮಂದಿಗೆ ಹಕ್ಕುಪತ್ರ ಕೊಡ್ಬೇಕು ಸರ್. ಇನ್ನ ಅಲ್ಲ ಹಕ್ಕುಪತ್ರ ಇನ್ನು 100 ಜನ ಕೊಡ್ಬೇಕಂತಲ್ವಾ ಬಾಕಿ ಇರೋದು ಸರ್? ಇನ್ನ ಸ್ವಲ್ಪ ಸಾಕಷ್ಟು ಜನ ಬಾಕಿ ಇದೆ ಸರ್, ಸ್ವಲ್ಪ ಅವ್ರಿಗೆ ಹಕ್ಕುಪತ್ರ ಕೊಟ್ಟರೆ ಸರ್. ಈಗ ಲಕ್ಷ್ಮಣ್ ಅವರೇ, ನಮ್ಮ TV5 ಈಗ ಅದನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದೀವಿ ನಾವು. ನಾವು ಸಂಬಂಧಪಟ್ಟರು ಗಮನಕ್ಕೆ ತರ್ತೀವಿ. ಬಟ್ ಅಲ್ಲ, ತಮ್ಮ ಕಡೆಯಿಂದಲೂ ಕೂಡ ಪ್ರಯತ್ನ ಆಗ್ಬೋದಾಗಿತ್ತಲ್ವಾ ಸರ್? ನಾವು ಇವಾಗ ಪಟ್ಟಣ ಪಂಚಾಯತ್ ಸದಸ್ಯರು ಆಗಿ ಸರ್, ಬಟ್ ನಮ್ದು ಯಾವ್ದು ಅಧಿಕಾರ ಇಲ್ಲ ಸರ್. ನಮ್ದು ಬಾಡಿ ಅಧ್ಯಕ್ಷ ಉಪಾಧ್ಯಕ್ಷ ಯಾವ್ದು ಇಲ್ಲ ಸರ್. ಕರೆಕ್ಟ್. 1 ವರ್ಷ 8 ತಿಂಗಳಾದ್ರು ಸರ್. ಹೌದು. ಅಧ್ಯಕ್ಷ ಉಪಾಧ್ಯಕ್ಷ ಕೆಟಗೇರಿ ಇಲ್ಲಾರ್ದ ಅಲ್ಲಿ ಇದೆ ಸರ್ ಅಗ್ಗೇರೆ. ನಮ್ಗೂ ಆಡಳಿತ ಇಲ್ಲ ಸರ್ ಇನ್ನ. ಹೌದು, ಬಟ್ ಹಿಂಗಾಗಿ ನಾವು ತಹಸೀಲ್ದಾರ್ ಗಮನಕ್ಕೆ ತಂದಿದ್ವಿ ಸರ್. ಆದ್ರೂ ತಹಸೀಲ್ದಾರ್ ಮತ್ತು ಚೀಫ್ ಆಫೀಸರ್ ಈ ಮಾನ್ಯ ಶಾಸಕರು ಯಶವಮಿಡಿ ಸರ್ ಅವ್ರ ಗಮನಕ್ಕೆ ತಂದಿವಿ ಸರ್. ಕೊಡಿಸ್ತೀವಿ ಅಂತ ಹೇಳ್ಯಾರ ಸರ್ ಅವರು ರೀ.
ಅಲ್ಲ ಸರ್ ಅಲ್ಲಿ 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 ಹೆಂಗ್ ಬದುಕ್ತಾರೆ ಸರ್, ಭೂತದ ಬಂಗಲೆ ಆಗಿಬಿಟ್ಟಿದೆ ಅವು. ಸುಮ್ಮನೆ ಮತ್ತೆ ಅಲ್ಲ ಯಾಕೆ ಕಟ್ಸ್ಕೊಡ್ಬೇಕು ಸರ್, ಸುಮ್ಮನೆ ಯಾಕೆ ಕಟ್ಸ್ಕೊಡ್ಬೇಕು? ಎಲ್ಲರೂ ಅಲ್ಲಿ ಕುಡಿಲಾಕ್ ಹೋಗುದು ಸರ್. ಹೌದು, ಇವೆಲ್ಲ ವ್ಯಸನ ಮುಕ್ತಿಗಳಂತಾರೆ ಸರ್, ವ್ಯಸನಗಳು ಅಂತಾರೆ ಸರ್, ಎಲ್ಲ ವ್ಯಸನಗಳು ಅಲ್ಲೇ ಇದೆ ಸರ್. ಎಲ್ಲ ಹುಡುಗರುಗಳು ಎಲ್ಲ ಅಲ್ಲೇ ಸರ್. ಅಲ್ಲ ಕುಡುಕುರ ಅಡ್ಡ ಆಗಿಬಿಟ್ಟಿದೆ ಅಲ್ಲ ಈಗ. ಹಾ, ಪೂರ ಸಂಪೂರ್ಣವಾಗಿ ಕುಡುಕುರ ಅಡ್ಡ ಬಿಡುತ್ತೆ ಸರ್. ಎಲ್ಲರೂ ನೈಟ್ ಆತಿಲ್ ಸರ್, 7 8 ಗಂಟೆ ಆಯ್ತಿಲ್ ಸರ್. ಎಲ್ಲರೂ ಅಲ್ಲೇ ಇರ್ತಾರೆ ಸರ್. ಅಲ್ಲೇ ಯಾ ಪ್ರತಿಯೊಂದು ಮನೆಯೊಳಗೆ ಕುಂದ್ರದು, ಇಸ್ಪೆಟ್ ಆಡೋದು, ಕುಡಿದು, ಡ್ರಿಂಕ್ಸ್ ಬಾಟ್ಲು, ಅವು ಎಣ್ಣೆ ಬಾಟ್ಲು ಎಲ್ಲ ಅಲ್ಲೇ ಇದೆ ಸರ್ ಅಲ್ಲೇ. ಅಲ್ಲ ಸರ್, ಕುಡಿಯೋಕೆ ನೀರಿಲ್ಲ, ಕರೆಂಟ್ ಇಲ್ಲ, ರಸ್ತೆ ಇಲ್ಲ, ಮತ್ತೆ ಹೆಂಗೆ ಸರ್ ಹೆಂಗೆ ಸರ್ ಇರಬೇಕು ಅವ್ರು ಪಾಪ ಸರ್? ಅಲ್ಲಿ ಯಾವುದಕ್ಕೂ ಮೂಲಭೂತ ಸೌಲಭ್ಯಗಳು ಇಲ್ಲ ಸರ್ ಅಲ್ಲಿ. ಅಲ್ಲಿ ಸಂಬಂಧಪಟ್ಟು ಒಂದೇ ಒಂದು ಟ್ಯಾಂಕ್ ಸರ್, ಅದು ವಾರಕ್ಕೊಮ್ಮೆ ಬರುತ್ತೆ. ಅದು ಅಲ್ಲಿ ಸಾಕಷ್ಟು ಜನ ವಾಸ್ತವ ಸರ್ ಅಲ್ಲಿ, ಅಂತದ್ರಲ್ಲೇ ಸರ್. ಮುಂದೆ ಜೋಗುಡಿ ಹಾಕೊಂಡು ಅಲ್ಲೇ ಚಪ್ಪರ ಹಾಕೊಂಡು ಒಂದೊಂದು ಮನೆಯೊಳಗೆ ಇದಾರೆ ಸರ್. ಏನು ಸೌಲಭ್ಯ ಇಲ್ಲ ಸರ್ ಅಲ್ಲಿ. ಸರ್, ಈಗ ನಾವು ಹೇಳ್ತೀವಿ ನೋಡಿ ಸರ್, ನಾವೊಂದು ಸವಾಲು ಹಾಕ್ತೀವಿ ಬೇಕಾದ್ರೆ ನೀವು ನಿಮ್ಮ ಮೂಲಕನೂ ಕೂಡ. ಯಾಕಂದ್ರೆ ಅಲ್ಲಿ ಅಧಿಕಾರಿಗಳು ಏನಿದ್ದಾರೆ, ಬೇಜವಾಬ್ದಾರಿ ಮಾಡ್ತಾ ಇದಾರಲ್ವಾ, ಅವ್ರು ಬೇಕಾದ ಒಂದು 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 ಎರಡು ದಿನ ಇರಕ್ಕೆ ಹೇಳಿ ನೋಡೋಣ, ಅಲ್ಲಿ ಬಂದು ನೋಡೋಣ. ಯಾರು ಬಂದಿರ್ತಾರ ಸರ್ ಅಧಿಕಾರಿಗಳು ಸರ್ ಅಲ್ಲೇ ಹೇಳ್ತಾರ, ಹೋಗ್ಬಿಡ್ತಾರ ಸರ್ ಎಲ್ಲಾರು. ಸಾಕಷ್ಟು ಜನಕ್ಕೆ ತೊಂದರೆ ಆಗ್ಬಿಟ್ಟಿದೆ ಸರ್ ಈಗ ಅಲ್ಲೇ. ಈಗ ಇಲ್ಲ ಮುಳುಗಡಾದ ಜಾಗದಲ್ಲಿ ಸರ್ ಸಾಕಷ್ಟು ಸಣ್ಣ ಪುಟ್ಟ ಬಡ್ರದ ಸರ್ ಒಂದು ಮನಿ ಬಿದ್ದವ ಸರ್, ಅದರಲ್ಲೇ ವಾಸ ಮಾಡ್ತಾರ ಸರ್. ಅವ್ರಿಗೆ ಅಂತವ್ರಿಗೆ ಸರ್ ಪಕ್ಕಪತ್ರ ಕೊಟ್ರಪ್ಪ ಅಂತಂದ್ರೆ ಅನುಕೂಲ ಆಗ್ಬಿಡುತ್ತೆ ಸರ್. ಅಲ್ಲ, ಬಟ್ ಈಗ ಈ ಮನೆಗಳನ್ನು ಏನಿದೆ ಈಗ ಸೋರ್ತಾ ಇದೆ ಅಂತೆ, ಇದನ್ನ ಕರೆಕ್ಟ್ ಮಾಡಿದ್ರೆ ಅಲ್ಲಿ ಅಲ್ಲಿ ಇದ್ದವ್ರು ಬರ್ತಾರೆ, ಎಲ್ಲರೂ ಬಂದ್ಬಿಡ್ತಾರ ಸ್ಯಾಂಕ್ಷನ್ ಆದ್ರೂ ಮನೆ? ಹಾ, ಬರ್ತಾರೆ ಸರ್. ಎಲ್ಲರೂ ಬರ್ತಾರೆ ಸರ್. ಅಲ್ಲ, ಬಟ್ 30 ಜನ ಅಷ್ಟೇ ಇರುವುದು ಈಗ ಅಲ್ಲಿ? ಹಾ ಸರ್, ಈಗ ಮನಿ ಲಾಸ್ಟ್ ಟೈಮ್ 2019 ಮಳೆ ಮತ್ತು ಹೊಳೆ ಬಂದದ ಸರ್. ಹೌದು, ಕೆಲವೊಂದು ಮನಿ ಬಿದ್ದವ ಸರ್, ಅಲ್ಲಿ ಬಿದ್ದವ ಅವ್ರಿಗೆ ಇರಕ್ ಜಾಗ ಆಗ್ಲಾರ ಸರ್. ಅಲ್ಲಿ ಹೋಗಿ ಈಗ ಅದ ಅಲ್ಲೇ ಒಂದ್ ಜೋಪಡಿ ಒಂದ್ ಸಣ್ಣ ತಗಡ ಹಾಕೊಂಡು ಇದಾರೆ ಸರ್ ಈಗ ಅಲ್ಲಿ. ಅಲ್ಲ ಸರ್, ಹೆಂಗೆ ಸರ್ ಅವ್ರ ಪಾಪ ಮುಂದಿನ ಭವಿಷ್ಯ, ಮಕ್ಕಳ ಭವಿಷ್ಯ ಹೆಂಗೆ ಚಿಂತೆ ಅಂತ? ಅಲ್ಲಿ ಕರೆಂಟಿನ ವ್ಯವಸ್ಥೆ ಒಂದಿಲ್ಲ ಸರ್, ಅಲ್ಲಿ ಕರೆಂಟಿನ ವ್ಯವಸ್ಥೆ ಒಂದಿಲ್ಲ ಸರ್. ಈಗ ಶಾಲಿ ಮಕ್ಕಳಿಗೆ ಸ್ವಲ್ಪ ಓದಾಕ ಒಂದ್ಕರು ತೊಂದರೆ ಆಗ್ಬಿಡುತ್ತೆ ಸರ್, ಶಿಕ್ಷಣ ಕೆಲಸರ ಅವ್ರಿಗೆ. ನಿಜ ನಿಜ ಸರ್. ಈಗ ನಾವು ಒಬ್ಬ ಸರ್ ಅಲ್ಲಿ ಅಲ್ಲಿ ವಾಸ ಮಾಡತಕ್ಕಂತ ಒಬ್ಬ, ನಾನು ಒಬ್ಬ ವಾಸಿ ಸರ್ ಅಲ್ಲಿ. ಓ, ನೀವು ಅಲ್ಲೇ ಇದ್ದೀರಾ ಈಗ? ಹಾ ಸರ್, ನಮ್ದು ನಾನು ಮುಳುಗಡೆ ಪ್ರದೇಶ ಸರ್ ನಮ್ದು. ಅಲ್ಲ, ಈಗ ನೀವು ನಾವೇನ್ ತೋರಿಸ್ತಾ ಇದೀವಲ್ವಾ ಈಗ ಟಿವಿ? ಇಲ್ಲ ಸರ್, ಇವಾಗ ಇಲ್ಲ ಮುಂದೆ ಮುಳುಗಡೆ ಜಾಗದಲ್ಲಿ ಸರ್ ನಾವೀಗ. ಅಲ್ಲ, ಇನ್ನೊಂದು ಜಾಗದಲ್ಲಿ ಇದ್ದೀರಾ ಅಂದ್ರೆ ಮುಳುಗಡೆ ಆಗಿದೆ ಅಲ್ಲಿದ್ರ ಈಗ? ಹಾ, ಅಲ್ಲೇ ಸರ್ ನಮ್ಮ. ತಮಗೂ ಇದು ಬಂದಿದೆ, ಇದು ಗ್ರ್ಯಾಂಟ್? ಹಾ ಸರ್, ಹಾ ಬಂದಿದೆ ಸರ್, ಬಂದಿದೆ. ಅಲ್ಲ ನೋಡಿ, ಮತ್ತೆ ನೀವಿನ್ನು ಬಂದಿಲ್ಲ ಅಲ್ಲಿ? ಏನ್ ಸರ್? ಅಲ್ಲ, ನೀವಿನ್ನು ಬಂದಿಲ್ಲ ಅಂತ? ಈಗ ಸರ್ ನಾವು ಅಲ್ಲಿ ಬರ್ಬೇಕಂತ ಸರ್, ಈಗ ಜನರನ್ನ ಬಿಟ್ಟು ಹೋಗೋದಪ್ಪ, ನಾವು ಈಗ ಪ್ರಜೆಗಳು ಸರ್ ಹೇಗಿದ್ರೆ ಕರೆಕ್ಟ್. ಈಗ ಜನರನ್ನ ಬಿಟ್ಟು ಕ್ಯಾಶ್ ನಾವು ಹೋಗೋದಪ್ಪ ಅಂತಂದ್ರೆ ದೊಡ್ಡದಲ್ಲ ಸರ್, ಎಲ್ಲಾರನ್ನೂ ಕರ್ಕೊಂಡು ಹೋಗ್ಬಿಟ್ರಪ್ಪ ಅಂದ್ರೆ ಸ್ವಲ್ಪ ಒಂದ್ ರೀತಿ ಅನುಕೂಲ ಆಗತ್ತೆ ಸರ್. ಈಗ ನಾವೇ ಹೋಗೋದು, ಈಗ ಒಬ್ಬರು ಸದಸ್ಯರಾಗಿ ಕ್ಯಾಶ್ ನಾವೇ ಹೋಗೋದು ದೊಡ್ಡದಲ್ಲ ಸರ್. ಎಸ್ ಎಸ್, ಥ್ಯಾಂಕ್ ಯು ಲಕ್ಷ್ಮಣ್ ಅವರೇ, ಥ್ಯಾಂಕ್ ಯು ಲಕ್ಷ್ಮಣ್ ಅವರೇ ಮಾತಾಡಿದ್ದಕ್ಕೆ. ಪ್ರಯತ್ನ ಆಗತ್ತೆ ಈಗ ಎಸಿ ಇದ್ರೆ ಮಾತಾಡ್ಲಿಕ್ಕೆ. ಶ್ವೇತಾ ಅವರು, ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಈಗ ಈ ಹುಣಗುಂದ ತಾಲೂಕಿನಲ್ಲಿ ಒಂದು ಕಮತ್ತಿಗೆ ಅನ್ನುವಂಥ ಗ್ರಾಮ ಇದೆ ಮೇಡಮ್, ವಿಲೇಜು ಕಮತ್ತಿಗೆ. ಹೌದು, ಕಮತ್ತಿಗೆ. ಅಲ್ಲಿ 2009 ಅಲ್ಲಿ ಅವ್ರಿಗೆ ಮಳೆ ಬಂತು ಅಂತ ಅವ್ರಿಗೆ ಬೇರೆ ಕಡೆ ಶಿಫ್ಟ್ ಮಾಡಿ 200 ಮನೆ ಸ್ಯಾಂಕ್ಷನ್ ಆಗಿತ್ತು. ಬಟ್ ಮೇಡಮ್ ಈಗ ಒಂದು ಸೌಕರ್ಯನೇ ಇಲ್ಲ ಮೇಡಮ್, ಬೇಸಿಕ್ ನೀಡ್ಸ್ ಅವ್ರಿಗೆ ಸಿಗ್ತಾ ಇಲ್ಲ ಮೇಡಮ್, ಕರೆಂಟ್ ಇಲ್ಲ, ಕುಡಿಯೋಕೆ ನೀರು ಸಿಗ್ತಾ ಇಲ್ಲ. ತಮ್ಮ ಗಮನಕ್ಕೆ ಬಂದಿದೆ ಇದು ಮೇಡಮ್? ಇಲ್ಲ ಇಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ. ಕಮತಗಿನೋ ಕಮದತ್ತನೋ ನನಗೆ ಗೊತ್ತಾಗ್ಲಿಲ್ಲ. ಇಲ್ಲ, ಕಮತಗಿ ಮೇಡಮ್, KAMATAGI. ಹೌದು ಹೌದು ಹೌದು, ಕಮತಗಿ ವಿಲೇಜ್ ಬಗ್ಗೆ ನನ್ನ ಗಮನಕ್ಕೆ ಬಂದಿಲ್ಲ. ಅದು ಏನಿದೆ ಇವತ್ತು ತಿಳ್ಕೊಂಡು ಅದರದ್ದು ಆಕ್ಷನ್ ತಗೊಂಡಿದ್ದೀನಿ. ಅಲ್ಲ ಮೇಡಮ್, ಸ್ವಲ್ಪ ತಮ್ಮ ಕಡೆಯಿಂದ ಆದ್ರೂ ಆಗ್ಲಿ ಅಂತ ಅಷ್ಟೇ. ಶೋರ್ ಶೋರ್. ಅಲ್ಲ ಯಾಕಂದ್ರೆ ಅಲ್ಲಿ ಜನನ ಹೇಳ್ತಾ ಇದ್ದಾರೆ ಮೇಡಮ್, ಕರೆ ಮಾಡಿ ಹೇಳ್ತಾ ಇದ್ದಾರೆ. ಓಕೆ. ತಾವು ಈಗ ಇತ್ತೀಚೆಗೆ ಬಂದಿದ್ದ ಮೇಡಮ್ ಅಲ್ಲಿ? ಹೌದು, ಒಂದು ವರ್ಷ ಆಯ್ತು. ನಾನು ಅದನ್ನ ಏನಿದೆ ತಿಳ್ಕೊಂಡು ಆಕ್ಷನ್ ತಗೊಂತೀವಿ. ಖಂಡಿತ ಮೇಡಮ್, ಸಾಧ್ಯ ಆದ್ರೆ ಸ್ಪಾಟ್ ವಿಸಿಟ್ ಕೂಡ ಸಾಧ್ಯ ಆಗುತ್ತಾ ಅಂತ ಟ್ರೈ ಆಗುತ್ತಾ ಅಂತ? ಶೂರ್ ಶೂರ್ ಮಾಡ್ತೀನಿ. ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್. ಇದು ಎಸಿ ಶ್ವೇತಾ ಅವ್ರ ಮಾತು. ಅವರು ಈಗ ಒಂದು ವರ್ಷ ಆಯ್ತು ಬಂದಲ್ಲಿ. ಇದು 2009 ಕತೆ ಇದು. ಅಲ್ಲಿ ಯಾರ್ಯಾರು ಬರ್ತಾರೋ ಅವರೆಲ್ಲರಿಗೂ ಅವ್ರಿಗೆ ಮಾಹಿತಿ ಇರಲಿಲ್ಲ, ನಾವು ಮಾಹಿತಿ ಕೊಟ್ಟಿದ್ದೇವೆ. ಅವ್ರು ನಾನು ಮಾಹಿತಿ ತೆಗೆದುಕೊಳ್ತೇನೆ, ಸಾಧ್ಯ ಆದರೆ ಅಲ್ಲಿ ಸ್ಪಾಟ್ ವಿಸಿಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಲಕ್ಷ್ಮಣ್ ಅವರೇ, ಈಗ ಎಸಿ ಅವ್ರು ಮಾತಾಡೋದು ಕೇಳಿಸ್ಕೊಂಡ್ರಾ? ಕೇಳಿಸ್ತಾರೆ. ಪಾಪ ಅಮ್ಮಲ್ಲ, ಕೆಲವೊಬ್ಬರಿಗೆ ಮಾಹಿತಿ ಇರೋದಿಲ್ಲ, ಹಾಗಾಗಿ ಈಗ ಅವ್ರು ಹೇಳಿದ್ದಾರೆ. ಈಗ ಅವ್ರು ನಾವು ಸಾಧ್ಯ ಆದ್ರೆ ಸರ್ ಮೇಡಮ್ ಅಲ್ಲಿ ಸ್ಪಾಟ್ ವಿಸಿಟ್ ಹೋಗಿ ಬನ್ನಿ, ಸ್ಥಳಕ್ಕೆ ಹೋಗಿ ಬನ್ನಿ ಅಂತ ಹೇಳಿದ್ದೇವೆ.
ಸಹಕಾರ ಕೊಡಬೇಕು ಈಗ ಅವರಿಗೆ ಬಂದ್ರೆ ಅಲ್ಲಿ ಸರ್ ನಾವು ಸಹಕಾರ ಎಲ್ಲ ಅಧಿಕಾರಿಗಳಿಗೂ ಕೊಡ್ತೀವಿ ಸರ್ ಮತ್ತೆ ನಿಮ್ಮ ಮೂಲಕ ಏನು ಕೇಳ್ಕೊಳ್ತೀವಪ್ಪ ಅಂತಂದ್ರೆ ಸರ್ ಎಲ್ಲ ನಮ್ಮ ಈ ಮುಳುಗಡೆ ಸಂತ್ರಸ್ತರಿಗೆ ಸರ್ ಪ್ರತಿಯೊಬ್ಬರಿಗೂ ಆಸ್ಪತ್ರೆ ಕೊಡ್ಬೇಕು ಸರ್ ಖಂಡಿತ ಆಸ್ಪತ್ರೆ ಕೊಟ್ರಪ್ಪ ಅಂತಂದ್ರೆ ಅಲ್ಲಿ ವಾಸ ಮಾಡಕ್ಕೆ ಯೋಗ್ಯ ಇಲ್ಲ ಸರ್ ಮನೆಗಳು ಸರ್ ಅದನ್ನ ಪುನರ್ವಸತಿಯನ್ನ ಸ್ವಲ್ಪ ಮನೆಗಳನ್ನ ಕಟ್ಟಿಕೊಟ್ರಪ್ಪ ಅಂತಂದ್ರೆ ಸಾಕಷ್ಟು ಜನರಿಗೆ ಬಡ ಜನರಿಗೆ ಅನುಕೂಲ ಆಗತ್ತೆ ಅಂತ ಹೇಳ್ಬೋದು ಸರ್ ನಿಮ್ಮ ಹತ್ರ ಸರ್ ಖಂಡಿತ ಖಂಡಿತ ಲಕ್ಷ್ಮಣ್ ಅವರೇ ಬಟ್ ಬಟ್ ಈಗ ಯಾಕೆ ಹೋರಾಟ ಪ್ರತಿಭಟನೆಗಳನ್ನ ಹಾಕಿಸ್ತೀವಿ ಸರ್ ಪಟ್ಟಣ ಪಂಚಾಯತಿ ವತಿಯಿಂದ ಸರ್ ನಮ್ ಕೈಲಿ ಆದಷ್ಟು ತಾಯಿ ನಾವು ಮಾಡ್ತೀವಿ ಸರ್ ಸ್ವಲ್ಪ ನಿಮ್ಮ ಮಾಧ್ಯಮದವರಿಂದ ಸ್ವಲ್ಪ ನಮ್ಗೆ ಅನುಕೂಲ ಆಯ್ತಪ್ಪ ಅಂತಂದ್ರೆ ಈಗ ಅನ್ಕೋರು ನಿಮ್ಗಿಂದ ನಾನು ಕೇಳ್ಪಟ್ಟಿನಿ ಸರ್ ಅಲ್ಲೇ ಟಿವಿ ಫೈವ್ ಈ ತರ ಮಾಡ್ತದೆ ಆ ತರ ಮಾಡ್ತದೆ ಅಂತ ಹೇಳಿದ್ರೆ ಸರ್ ಸುದ್ದಿ ಕೇಳಿದೇನೆ ನಾನು ಬಹಳ ಖುಷಿ ಆಗೈತೆ ಸರ್ ನಮಗೆ ಇಷ್ಟಿನ ಒಂದು 2009 ಸ್ವಲ್ಪ ಅದಾದ್ಮೇಲೆ ಸರ್ 2019 ಆಯ್ತು ಸರ್ ಹಂಗೆ ಎಲ್ಲರೂ ಬರ್ತಾರೆ ಹೇಳ್ತಾರೆ ಹೋಗ್ತಾರೆ ಆಯ್ತಂದ್ರೆ ಸರ್ ಆಗಿನ ಪೂರ್ತಕ ಆಗ್ಬಿಡ್ತಂತ ನನ್ನ ಅಭಿಪ್ರಾಯ ಸರ್ ನಿಜ ನಿಜ ಹೌದು ಇವಾಗ ಏನೋ ಒಂದು ಭರವಸೆ ಅಂತ ಆಗೈತೆ ಸರ್ ನಮ್ಗೆ ನಿಮ್ಮಿಂದ ಸರ್ ಖಂಡಿತ ಖಂಡಿತ ಅದಕ್ಕೆ ನಿಮ್ಮಿಂದ ಸ್ವಲ್ಪ ನ್ಯಾಯ ದೊರಕಿತಪ್ಪ ಅಂತಂದ್ರೆ ಅನುಕೂಲ ಆಗತ್ತೆ ಸರ್ ಲಕ್ಷ್ಮಣ್ ಅವರೇ ಖಂಡಿತ ಆಗುತ್ತೆ ನೀವು ಇನ್ನೊಂದು ಸ್ವಲ್ಪ ದಿನದಲ್ಲೇ ಹೊಸ ಮನೆಗೆ ಶಿಫ್ಟ್ ಆಗ್ತೀರಿ ನೋಡ್ತಾ ಇರಿ ಯಾಕಂತ ಹೇಳಿದ್ರೆ ಈಗ ಈ ಎ ಸಿ ಅವ್ರ ಗಮನಕ್ಕೆ ಹೋಗಿದೆ ಮತ್ತು ನೆಕ್ಸ್ಟು ಜಿಲ್ಲಾಧಿಕಾರಿಗಳ ಗಮನಕ್ಕೆ ಮತ್ತು ಶಾಸಕರು ಕೂಡ ನಾವು ಈ ಯಾವುದೋ ಒಂದು ಮಾರ್ಗದ ಮೂಲಕ ಅವ್ರ ಗಮನಕ್ಕೆ ತರುವಂಥ ಪ್ರಯತ್ನಗಳನ್ನು ಮಾಡ್ತೀವಿ ಅಲ್ಲಿ ಅಲ್ಲಿ ನಮ್ಗೇನೇ ಬೇಕು ಈಗ ನಿಮ್ಗೆ ಬೇಕಾಗಿರೋದು ಇನ್ನೂ ಹಕ್ಕುಪತ್ರ ಯಾರ್ಯಾರಿಗೆ ಬಾಕಿ ಇದೆಯೋ ಅದು ಕೊಡಬೇಕು ಆಮೇಲೆ ಆ ಮನೆಗಳನ್ನು ಸ್ವಲ್ಪ ಈಗ ರಿಪೇರಿ ಮಾಡಬೇಕು ಈಗ ಸದ್ಯಕ್ಕೆ ಇರೋಕ್ಕಾಗಲ್ಲ ಅಲ್ಲಿ ಲಕ್ಷ್ಮಣ್ ಅವರೇ ಇರೋಕ್ಕಾಗಲ್ಲ ಸರ್ ಅದು ಸಿಮೆಂಟ್ ತಾಣ ಆಟೋಮೆಟಿಕ್ ಚೆನ್ನಾಗಿ ಬೆಳೆಸ್ತಾರೆ ಅದು ಎಲ್ಲ ಅವು ಆಲೋ ಬ್ಲಾಕ್ ಇಂದ ಮನೆ ಸರ್ ಅದ ಒಂದೊಂದೊಂದೊಂದೊಂದು ಪೂರ ಎಲ್ಲ ಸಿಮೆಂಟ್ ಆಗಿ ಕಾಣುತ್ತೆ ಸರ್ ಮತ್ತೆ ಬಿಟ್ಟು ತಳಪಾಣೆ ಇಲ್ಲ ಸರ್ ಅದಕ್ಕೆ ಅಲ್ಲ ಈ ಮನೆಗಳಿಗೆಲ್ಲ ಆಯಸ್ ಇಲ್ಲ ಅಂತ ಅನಿಸ್ತಾ ಇದೆ 10 ವರ್ಷದ ಆಯಸ್ ಅಷ್ಟೇ ಇವೆಲ್ಲ ಹೌದು ಸರ್ ಹೌದು ಸರ್ ಇವಾಗ ಆಲ್ಮೋಸ್ಟ್ ಅಲ್ಲಿ 10 ವರ್ಷ ಆಗಿಬಿಟ್ಟಿದೆ ಸರ್ ಇವಾಗ ನೋಡಿ 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 ಅಲ್ಲ ಹಾಗಾದ್ರೆ ಈ ಮತ್ತೆ ಮನೆ ಕೊಡೋದಾದ್ರೆ ಯಾಕೆ ಇವರು ಆ ಟೈಮ್ನಲ್ಲಿ ಬಂದು ಕಣ್ಣೀರು ಒರೆಸೋದಾದ್ರೆ ಯಾಕೆ ಅಂತ ಇವೆಲ್ಲ ಡ್ರಾಮಾ ಅನಿಸ್ತಿದೆ ನಮಗೆಲ್ಲ ಸಾಕಷ್ಟು ಸಲ ಇದೇ ತರ ಆಗಿದೆ ಸರ್ ಈಗ ಸಣ್ಣ ಪುಟ್ಟ ಒಂದು ಇಲ್ಲಿ ಹಲ್ಲೂರು ಸರ ಇಲ್ಲಿ ಗಂಜಾಳ ಆಗಿರ್ಬೋದು ಸರ್ ಇಲ್ಲಿ ಮುಗನೂರು ಬೂದಾಳು ಇಲ್ಲ ರಮತಳ ಅಂತ ಬಿನಳ ಸರ ಆ ಗ್ರಾಮಕ್ಕೆ ಒಂದೊಂದು ಸಣ್ಣ ಪುಟ್ಟ ಗ್ರಾಮಗಳಿಗೆ ಒಂದು ಚಲೋ ಕಾಮಗಾರಿಗೆ ಒಂದೊಂದು ಕಳಪ ಕಾಮಗಾರ ಆಗ್ಬಿಟ್ಟ ಸರ್ ಪೂರಾರಿ ಇಲ್ಲಿ ಯಲ್ಲೂರು ಅಂತ ಗ್ರಾಮ ಇದೆ ಸರ್ ಒಂದು ಗುಳಗಡೆ ಹತ್ರ ಸರ್ ಅಲ್ಲಿ ಕೆಲವೊಂದು ಮನೆಗಳು ಹಂಗೆ ಆಗ್ಯಾವ ಸರ್ ಅಲ್ಲಿ ಮತ್ತೆ ಆಸಂಗಿ ಹತ್ರ ಒಂದು ಕೊಟ್ನಳ್ಳಿ ಕೆಲವು ಸಾಕಷ್ಟು ಗ್ರಾಮಗಳು ಸರ್ ಒಂದ ಎರಡಲ್ಲ ಸರ್ ಅದೇ ಅದೇ ಲಕ್ಷ್ಮಣ್ ಅವರೇ ಈಗ ಎಲ್ಲ ಸೌಕರ್ಯಗಳನ್ನ ಕೊಟ್ರೆ ಖಂಡಿತವಾಗ್ಲೂ ಎಷ್ಟು ಮನೆಗಳಿದಾವೋ ಎಲ್ಲ ಮನೆ ಫುಲ್ ಆಗ್ತವೆ ಹಾಗಾರೆ ಈಗ ಜಿಲ್ಲಾಡಳಿತದ ಗಮನಕ್ಕೆ ತಂದಿದ್ರ ನೀವು ಸರ್ ಎಲ್ಲರಿಗೆ ಹೋರಾಟ ಮಾಡಿದ್ ಸರ್ ಅವಾಗ ಮನೆ ಪತ್ರಗಳನ್ನ ಕೊಟ್ಟಿದ್ದೆ ಸರ್ ಅವಾಗ ಎಲ್ಲರಿಗೆ ಸರ್ ಓಕೆ ಓಕೆ ಮತ್ತೆ ಪಟ್ಟಣ ಪಂಚಾಯತಿ ಅವಾಗ ಇವ್ರದ್ರು ಸರ್ ಜಾಧವ್ ಸರ್ ಅಂತಿದ್ರು ಸರ್ ಬಂಡಿ ಒಡ್ರ ಅಂತಿದ್ರು ಸರ್ ಅದಾದ್ಮೇಲೆ ಚಿತ್ತರಿಗೆ ಸರ್ ಅಂತಿದ್ರು ಸರ್ ಪಾಟೀಲ್ ಸರ್ ಅಂತಿದ್ರು ಸರ್ ಎಲ್ಲರಿಗೆ ಮನೆಗಳನ್ನ ಕೊಟ್ಟಿದ್ದೆ ಸರ್ ಅವಾಗ ಓಕೆ ಓಕೆ ಮತ್ತೆ ಇಲ್ಲಿ ತಹಸೀಲ್ದಾರ ತಂಪಗಾವಿ ಸರ್ ಇದ್ರ ಸರ್ ತಂಪಗಾವಿ ಸರ್ ಲಾಸ್ಟ್ ಟೈಮ್ ಅವ್ರಿಗೆ ಸ್ಟ್ರೈಕ್ ಆಗಿತ್ತು ಸರ್ ಇಲ್ಲ 2019 ನೀರು ಬಂದಾಗ ಸರ್ ಎಲ್ಲರೂ ನಮ್ಮಲ್ಲಿ ಅಂಬೇಡ್ಕರ್ ನಗರದೊಳಗೆ ಸ್ಟ್ರೈಕ್ ಮಾಡಿದ್ವಿ ಸರ್ ಮತ್ತೆ ಅವಾಗ್ನು ಅವ್ರು ಕೊಡ್ತೀನಿ ಅಂತ ಹೇಳಿದ್ರೆ ಮುಗಿತ್ತಪ್ಪ ಅವ್ರಿಗೆ ಹೋಗ್ಬಿಡೋರ ಸರ್ ಎಲ್ಲರೂ ಸರ್ ಓಕೆ ಲಕ್ಷ್ಮಣ್ ಅವರೇ ಟಿವಿ ಫೈವ್ ನಿಮ್ಗೆ ಹೇಳ್ತಾ ಇದೆ ಭರವಸೆ ಕೊಡ್ತಾ ಇದೆ ನಮ್ಮ ನಮ್ಮ ಪ್ರಯತ್ನವನ್ನ ನಾವು ಖಂಡಿತವಾಗೂ ಪ್ರಾಮಾಣಿಕವಾಗಿ ಮಾಡ್ತೀವಿ ಥ್ಯಾಂಕ್ ಯು ಲಕ್ಷ್ಮಣ್ ಅವರೇ ಮಾತಾಡಿದ್ದಕ್ಕೆ ನೋಡಿ ಶ್ವೇತಾ ಮೇಡಮ್ ಮಾತಾಡಿದರು ಒಂದು ರೀತಿ ಭರವಸೆ ಅಂದರೆ ಅಧಿಕಾರಿಗಳು ಹೋಗ್ತೀವಿ ಅಂದ್ರಲ್ವಾ ಈಗ ಹೊಸ ನೇಮಕ ಆಗಿರುತ್ತೆ ಅವ್ರದ್ದು ಮಾಹಿತಿ ಇರೋದಿಲ್ಲ ಮಾಹಿತಿ ಕೊಟ್ಟಿದ್ದೇವೆ ಅದಷ್ಟು ಬೇಗ ನಾವು ಹೋಗ್ತೀವಿ ಅಂತ ಹೇಳಿದ್ದಾರೆ ಅಲ್ಲಿ ಶಾಸಕ ಹುನಗುಂದ ಅಂತಂದರೆ ವಿಜಯಾನಂದ ಕಾಶ್ಯಪ್ಪನವರು ಬರ್ತಾರೆ MLA ಕಾಂಗ್ರೆಸ್ MLA ಅವರಾದರೂ ಕೂಡ ಎಚ್ಚೆತ್ತುಕೊಳ್ಳಬೇಕು ಹಾಗಾಗಿಯೇ ಈಗ ಅಲ್ಲಿರುವಂತಹ ಜಿಲ್ಲಾಧಿಕಾರಿಗಳು ತಹಶೀಲ್ದಾರರು ಮೊದಲು ಆ ವರದಿಯನ್ನು ಕೊಡಬೇಕು ಸಂಬಂಧಪಟ್ಟರಿಗೆ ಕೊಟ್ಟರೆ ಅದಾದ ಮೇಲೆ ಎಲ್ಲವೂ ಕೂಡ ಸರಳವಾಗುತ್ತೆ